ನಮಸ್ತೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಒಂದು ಒಂದು ರೆಪ್ಯೂಟೆಡ್ ಆಗಿರುವ ಚಾನೆಲ್ 9 ಮುದ್ದು ಕೃಷ್ಣ ಅಂತ 2021 ಸ್ಪರ್ಧೆಯನ್ನು ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಆ್ಯಕ್ಚುಲಿ ಈ ಈ ಕೋವಿಡ್ ಬಂದ ಟೈಮಿಂದ ಇದು ಜಾತ್ರೆ ಆಗಲಿ ಮತ್ತು ಇಂಥ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗಲಿ ಇಂಥದ್ದು ತುಂಬ ಕಾರ್ಯಕ್ರಮಗಳೆಲ್ಲ ದೊಡ್ಡ ವಿಧದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರೂ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಹೇಗೆ ಮಾಡಬೇಕು ಆ ಎಕ್ಸ್ಪೀರಿಯನ್ಸ್ ಸಿಕ್ಕಲಿ ಅಂತ ಚಾನೆಲ್ 9 ಅವರು ಒಂದು ಮುದ್ದು ಕೃಷ್ಣ ಅಂತ ಸ್ಪರ್ಧೆ ಮಾಡಿದ್ದಾರೆ. ಇದು ಇದು ತುಂಬ ಒಳ್ಳೆಯ ಸ್ಪರ್ಧೆ. ಅದು ಮಾಡಿದ್ದಕ್ಕೆ ಚಾನೆಲ್ 9 ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನಾನು ಪೇರೆಂಟ್ಸ್ನವರಿಗೆ ಒಂದು ಸ್ಮಾಲ್ ಸಜೆಷನ್ ಏನು ಕೊಡಬೇಕಂದ್ರೆ, ಕಾಂಪಿಟೇಷನಲ್ಲಿ ಸೋಲು ಗೆಲುವೆಲ್ಲ ಸಹಜ. ಸೊ ಮಕ್ಕಳನ್ನು ನಾವು ಯಾವಾಗಲೂ ಒಂದು ಕಾಂಪಿಟೇಷನ್ ಸಬ್ಜೆಕ್ಟಾಗಿ ನಾವು ಅವರನ್ನು ನಾವು ಟ್ರೀಟ್ ಮಾಡಬಾರ್ದು. ಎಂಥ ತಪ್ಪು ಮಾಡಿದರೆ ಅವರಿಗೆ ಬೈಯೋದು, ಮತ್ತು ನಾವು ನಮ್ಮ ಮನಸ್ಸಲ್ಲಿ ನಮ್ಮ ಲೈಫಲ್ಲಿ ನಾವು ಏನು ಸಕ್ಸಸ್ ಮಾಡಲಿಲ್ಲ ಅದನ್ನು ನಮ್ಮ ಮಕ್ಕಳು ಮಾಡಿ ತೋರಿಸ್ಬೇಕಂತ ಅವರಿಗೆ ನಾವು ಪ್ರೆಷರ್ ಮಾಡೋದು, ಅವರಿಗೆ ನಾವು ಮಿಸ್ಗೈಡ್ ಮಾಡೋದು. ಅಂದರೆ ಮಿಸ್ಗೈಡ್ ಅಂದರೆ ಅವರಿಗೆ ನಾವು ಆ ಪ್ರೆಷರಲ್ಲಿ ನೀನು ವಿನ್ ಆಗಬೇಕು, ನೀನು ಕ್ಲಾಸಲ್ಲಿ ಫಸ್ಟ್ ಬರಬೇಕು ಅಂಥದ್ದೆಲ್ಲ ನಾವು ಮಾಡದೆ ಮಕ್ಕಳಿಗೆ ಅವರ ಲೈಫ್ ಎಂಜಾಯ್ ಮಾಡಲಿಕ್ಕೆ ಬಿಡಬೇಕು. ಮತ್ತು ಈಗ ಕೋವಿಡ್ 3rd wave ಬರ್ತಾ ಇದೆ, ಅದಕ್ಕೆ ಪ್ಲಸ್ ಈಗ ಶಾಲೆಗಳೆಲ್ಲ ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲಿ ವಿನ್ ಆದ ಎಲ್ಲ ಮಕ್ಕಳಿಗೂ ನಾನು ಫೇಸ್ ಶೀಲ್ಡ್ ಕೊಡ್ತಾ ಇದ್ದೇನೆ. ಮತ್ತು ಎಲ್ಲ ಪೇರೆಂಟ್ಸ್ ಸಹ ಅವರ ಮಕ್ಕಳನ್ನು ಶಾಲೆ ಕಲಿಸುವಾಗ ಅವರ ಮಕ್ಕಳಿಗೆ ಕರೆಕ್ಟಾಗಿ ಶಾಲೆಯಲ್ಲಿ ಹೇಗೆ ಅವರ ಲೈಫನ್ನು ಸೇಫ್ ಗಾರ್ಡ್ ಮಾಡಬೇಕು, 20 ಯಾವಾಗ ಅವ್ರ ಕ್ಲಾಸಿಗೆ ಹೋಗ್ತಾರೆ ಆಗ ಅವ್ರ ಕೋವಿಡ್ ಅಂತ ಶೀಲ್ಡ್ ಹಾಕಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಅಂತ ಅವ್ರಿಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಟ್ಟು ಆ ಮಕ್ಕಳನ್ನು ಶಾಲೆ ಕಲಿಸಬೇಕು ಅಂತೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.